ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಹೇಶ್ ಕೋರೆಗೋಳ್ ಅಂತ. ನಾನೊಬ್ಬ ಐ ವಿ ಎಫ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಅಂದರೆ ಬಂಜೆತನ ನಿವಾರಣಾ ತಜ್ಞ. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರೋ ವಿಷಯ ಬಂದರೆ, ಒಂದು ಡೋನರ್ ಸರ್ವಿಸಸ್ ಅಂತಂದರೆ ದಾನಿಗಳ ವೀರ್ಯಾಣು ಉಪಯೋಗ ಮಾಡೋದಾಗಲಿ, ದಾನಿಗಳ ಅಂಡಾಣು ಉಪಯೋಗ ಮಾಡೋದಾಗಲಿ, ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಕಂಡು ಬಂದಾಗ ಮಾತ್ರ ಅವಶ್ಯಕತೆ ಬರಬಹುದು. ದೇವರು ಎಲ್ಲರಿಗೂ ಕೊಟ್ಟಿರ್ತಾನೆ, ಎಲ್ಲವನ್ನು ಕೊಟ್ಟಿರ್ತಾನೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಈ ಕೆಲವರು ಜನರ ಹತ್ರ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ವೀರ್ಯಾಣುಗಳ ಕೊರತೆ. ಕೆಲವೊಂದು ಗಂಡು ಮಕ್ಕಳಲ್ಲಿ ವೀರ್ಯಾಣುಗಳು ಇರುವುದೇ ಇಲ್ಲ. ಹುಟ್ಟಿದನಿಂದಾಗಲಿ ಅಥವಾ ಮಧ್ಯೆ ಏನಾದರೂ ಆಪರೇಷನ್ ಆಗಿ ಅಥವಾ ಏನಾದರೂ ಒಂದು ನೋವಾಗಲಿ, ಆಕ್ಸಿಡೆಂಟ್ ಆಗಲಿ, ಏನೋ ಒಂದು ವೃಷಣ ಬೀಜಕ್ಕೆ ಏನಾದರೂ ಪೆಟ್ಟಾದಾಗ ಅಥವಾ ಹುಟ್ಟಿನಿಂದಾಗಲಿ ಆ ಥರ ಒಂದು ಸಮಸ್ಯೆ ಇದ್ದರೆ ವೀರ್ಯಾಣುಗಳ ಕೊರತೆ ಇರ್ತದೆ. ಆ ಸಂದರ್ಭದಲ್ಲಿ ಲೀಗಲಿ ನಾವು ಒಂದು ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ವೀರ್ಯಾಣು ಬ್ಯಾಂಕಿಂದ ಬೇರೆಯವ್ರ ವೀರ್ಯಾಣುವನ್ನು ಅವ್ರ ಮ್ಯಾಚಿಂಗ್ ಥರ, ಅವ್ರ ರಿಕ್ವೈರ್ಮೆಂಟ್ ಥರ ಪಡೆದುಕೊಂಡು ಅವ್ರಿಗೆ ಒಂದು ದಾನಿ ವೀರ್ಯಾಣುದಿಂದ ನಾವು ಒಂದು ಮಕ್ಕಳು ಮಾಡಿಕೊಡುವ ಒಂದು ಪ್ರಕ್ರಿಯೆಗೆ ಡೋನರ್ ಸಿಮೆನ್ ಅಂತಂದರೆ ಡೋನರ್ ಸ್ಪರ್ಮ್ಸ್ ಯೂಸ್ ಮಾಡಿಕೊಡ್ಬೋದು. ಅದು ಐ ಯು ಐ ಪ್ರಕ್ರಿಯೆ ಆಗಲಿ ಅಥವಾ ಐ ವಿ ಎಫ್ ಪ್ರಕ್ರಿಯೆ ಆಗಲಿ, ಅದರಿಂದ ಮಾಡಿಕೊಡ್ಬೋದು. ಎಷ್ಟೊಂದು ಜನ ಮಕ್ಕಳು ಇಲ್ಲೇ ಕೊರಗುವ ಒಂದು ಗಂಡು ಮಕ್ಕಳಿಗೆ ಇದು ವೀರ್ಯಾಣು ಕೊರತೆ ಇದ್ದವ್ರಿಗೆ ಇದೊಂದು ವರದಾನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಮಹಿಳೆಯರಲ್ಲೂ ಕೂಡ ಎಷ್ಟೊಂದು ಹೆಣ್ಮಕ್ಕಳಿಗೆ ಅಂಡಾಣು ಇರೋದಿಲ್ಲ ಅಥವಾ ಇನ್ನೂ ಚಿಕ್ಕ ವಯಸ್ಸಲ್ಲೇ ಅಂಡಾಣುಗಳು ಖಾಲಿಯಾಗಿಬಿಡ್ತವೆ. ಯಾವಾಗ ಒಂದು 50 ವರ್ಷಕ್ಕೆ ನೀವು ನೋಡಿರ್ತಾರೆ ಮೆನೋಪಾಸ್ ಅಂತ ಬರ್ತದೆ, ಆವಾಗ ಅಂಡಾಣುಗಳು ಖಾಲಿಯಾಗ್ತವೆ. ಆದರೆ ಕೆಲವೊಂದು ಹೆಣ್ಮಕ್ಕಳಲ್ಲಿ 25-30 ವರ್ಷ ನೀವು ನೋಡಿದಂಗೆ ಬೇಗನೆ ಒಂದು ಅಂಡಾಣುಗಳು ಖಾಲಿಯಾಗುವಂಥ ನಾವು ಸುಮಾರು ನಿದರ್ಶನಗಳನ್ನ ನೋಡಿದ್ದೀವಿ. ಅಂಥ ಸಂದರ್ಭದಲ್ಲಿ ಇಂಥ ಮಹಿಳೆಯರಿಗೆ ಒಂದು ಮಕ್ಕಳು ಆಗದೇ ಇರುವ ಪರಿಸ್ಥಿತಿ ಬಂದಾಗ, ಅಂಡಾಣುಗಳ ಕೊರತೆಯಿಂದ ಮಕ್ಕಳು ಆಗದೇ ಇರೋ ಪರಿಸ್ಥಿತಿ ಬಂದಾಗ ಅವರು ಬೇರೆಯವರ ಒಂದು ಗೌರ್ಮೆಂಟ್ ಏಜೆನ್ಸಿಯಿಂದ ಅಪ್ರೂವ್ಡ್ ಆಗಿ ಮತ್ತು ICMR ಅಪ್ರೂವ್ಡ್ ಆಗಿ ಇರೋದ್ರಿಂದ ಬೇರೆ ಮಹಿಳೆಯರ ಒಂದು ಅಂಡಾಣುವನ್ನು ಪಡೆದುಕೊಂಡು ಒಂದು ಸಂತಾನ ಭಾಗ್ಯವನ್ನು ಪಡೆಯಬಹುದಾದಂಥ ಅವಕಾಶ ಇದೆ. ಇದು ಡೋನರ್ ಎಗ್ ಅಂತ ಹೇಳ್ತೀವಿ, ಅಥವಾ ಬೇರೆಯವರ ಅಂಡಾಣುವಿಂದ ಪಡೆದುಕೊಂಡು ಒಂದು ಮಾಡುವ ಒಂದು ಪ್ರಕ್ರಿಯೆ ಡೋನರ್ ಎಗ್ ಸರ್ವಿಸಸ್ ಅಂತ ಹೇಳ್ತೀವಿ. ಮುಂಚೆ ಹೇಳಿದ್ದು ಡೋನರ್ ಸ್ಪರ್ಮ್ ಅಥವಾ ಡೋನರ್ ಸಿಮೆನ್ನು, ಇದು ಡೋನರ್ ಎಗ್ಗು. ಈ ಥರ ಎರಡು ಬೇರೆ ಬೇರೆ ಒಂದು ಇದರಿಂದ ಇದೆ. ಕೆಲವೊಬ್ಬರಿಗೆ ಎರಡು ನ್ಯೂನ್ಯತೆ ಇತ್ತು, ಆವಾಗ ಕೂಡ ಡೋನರ್ ಎಂಬ್ರಿಯೋ ಸರ್ವಿಸಸ್, ಆ ಥರ ಕೂಡ ಬೇರೆಯವರ ಭ್ರೂಣವನ್ನು ಕೂಡ ಹಾಕೋ ಒಂದು ಸೌಲಭ್ಯ ಕೂಡ ಇರ್ತದೆ ಅಂತ ಹೇಳಿಕ್ಕೆ ಪಡ್ತೀನಿ. ಆದ್ದರಿಂದ ಎಲ್ಲಿ ಕೊರತೆ ಇರ್ತದೆ ಡೋನರ್ ಸ್ಪರ್ಮು, ಎಲ್ಲಿ ವೀರ್ಯಾಣುಗಳ ಕೊರತೆಯಲ್ಲಿ ಡೋನರ್ ಸಿಮೆನ್ನು ಅಂದರೆ ಡೋನರ್ ವೀರ್ಯಾಣು, ಅಂಡಾಣುಗಳ ಕೊರತೆಯಲ್ಲಿ ಡೋನರ್ ಅಂಡಾಣು, ಡೋನರ್ ಎಗ್ ಸರ್ವಿಸಸ್, ಇದೆಲ್ಲ ಪ್ರಯೋಜನ ಪಡ್ಕೊಂಡು ಮಕ್ಕಳಿಲ್ಲದೆ ತೊಂದರೆ ಪಡ್ತಾ ಇರುವ ಒಂದು ದಂಪತಿ ಕೂಡ ಒಂದು ಸಂತಾನ ಭಾಗ್ಯವನ್ನು ಪಡೆಯಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.